ಹೆಂಗೆ ತುಟ್ಟಿ ಪಿಟಕ್ಕನ್ನಂಗಿಲ್ಲ ನಿಮ್ಮ ಅತ್ತೆ. ಆಟ ಈಗ ಶುರು, ನೋಡ್ತಾ ಇರೋ. ಓಹ್, ಎಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ದೀರಾ? ಐ ಆಮ್ ಸಾರಿ, ನಾನೇ ಲೇಟಾಗಿ ಬಂದೆ. ಇವರು ಇವ್ರು ಯಾರು? ಓ ಕಲಾ, ನೀವು ಅವ್ರ ಫೋಟೋ ತೋರಿಸಿದ್ರಲ್ಲ, ನಿಮ್ಮ ಹಸ್ಬೆಂಡ್ ರೈಟ್? ನಾನು ಯಾವಾಗ ಇವಳಿಗೆ ನನ್ನ ಗಂಡನ ಫೋಟೋ ತೋರಿಸ್ದೆ? ಅಲ್ವಾ, ಮೊದಲು ಈ ಫೋಟೋ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ, ಇಷ್ಟು ಜನ ಇದ್ದಾರೆ, ತುಂಬಿದ ಕುಟುಂಬ. ಆದರೂ ಒಂದು ಜಗಳ ಇಲ್ಲ, ಮನಸ್ತಾಪ ಇಲ್ಲ. ಗ್ರೇಟ್, ಐ ರಿಯಲಿ ಲೈಕ್ ಇಟ್. ನಿಮ್ಮ ಹೆಸರು? ನನ್ನ ಹೆಸರು ಹರಿಪ್ರಸಾದ್ ಅಂತ. ಹರಿ ಅಂತ ನಮ್ಮಮ್ಮ ತುಂಬ ಪ್ರೀತಿಲಿ ಕರೀತಾರೆ, ಅವರೇ ಇಟ್ಟಿದ್ದ ಹೆಸರು. ನನ್ನ ಕಂಡ್ರೆ ಪಂಚಪ್ರಾಣ ಅವ್ರಿಗೆ, ಅಲ್ವಾ ಅಮ್ಮ? ಮತ್ತ್ಯಾಕೆ ನೀವು ಈ ಮನೇಲಿರಲ್ಲ? ಐ ಮೀನ್, ನಿಮ್ಮ ಹೆಂಡತಿ ಮಾತ್ರ ಇಲ್ಲೇ ಇರ್ತಾರೆ, ನೀವ್ಯಾಕೆ ಹೊರಗಿರ್ತೀರಾ? ಈ ಪ್ರಶ್ನೆಗೆ ಅಮ್ಮನೇ ಉತ್ತರ ಹೇಳ್ತಾರೆ. ಹೇಳಿ ಅಮ್ಮ. ಅಯ್ಯೋ ಪಾಪ, ನಾನು ಬಂದ ಸಂತೋಷಕ್ಕೆ ಮಂತ್ರಮುಗ್ಧರಾಗಿಬಿಟ್ಟಿದ್ದಾರೆ, ಅವ್ರ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ನಾನೇ ಹೇಳ್ತೀನಿ ಬಿಡಿ, ಅದು ನಾನು ತುಂಬ ಬ್ಯುಸಿ, ವ್ಯವಹಾರದ ಮೇಲೆ ಬಿಸ್ನೆಸ್ ಕಾಂಟ್ಯಾಕ್ಟ್ಗೋಸ್ಕರ ಥ್ರೂಔಟ್ ವರ್ಲ್ಡ್ ಟೂರ್ ಮಾಡ್ತಾ ಇರ್ತೀನಿ, ಅದಕ್ಕೆ ಮಂದಿರೋಕ್ಕಾಗಲ್ಲ, ಅಲ್ವೇನೆ? ಆದರೆ ಇವತ್ತು ಮಾತ್ರ ನಿನ್ನ ಮನೆಗೆ ಬಂದೇ ಬರಬೇಕು, ತುಂಬ ದಿವಸ ಆಯಿತು, ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಬಹಳ ಪ್ರೀತಿಯಿಂದ ಒತ್ತಾಯ ಮಾಡಿ ಫೋನ್ ಮಾಡಿ ಕರೆಸಿದ್ರು, ಅಲ್ವಾ ಅಮ್ಮ? ಹೌದು, ತಾವ್ಯಾರು ಗೊತ್ತಾಗಲಿಲ್ಲ. ನೀವು ಗೆಸ್ಟಾ? ಗೆಸ್ಟಾ? ಓ, ಬನ್ನಿ ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ. ಹಾಂ, ಸಂತೋಷವಾಗಿ ನಗ್ನಗ್ತಾ ಅಲ್ಲೇ ಪರಿಚಯ ಮಾಡ್ಕೊಂಡ್ರೆ ಆಯ್ತು, ಏನು ಹೇಳ್ತೀರಿ?